ಅದು ಹೋಗಿ ದೊಡ್ಡ ಕರಳಿಗೆ ಅಂಟಿಕೊಳ್ಳುತ್ತೆ. ಹಾಗಾಗಿ ಸುಲಭವಾಗಿ ಹೊರಹೋಗಬೇಕಾದ ತ್ಯಾಜ್ಯಗಳು ದೇಹದಿಂದ ಹೊರಹೋಗಲ್ಲ, ಅದು ರೋಗಗಳಿಗೆ ಎಡೆ ಮಾಡಿಕೊಡುತ್ತೆ. ಅಂದರೆ ನಿಮ್ಮ ಉಸಿರಾಟ ಕಾರ್ಯ, ಯೋಚನಾ ಪ್ರಕ್ರಿಯೆ ಮತ್ತು ನಿಮ್ಮ ವಾಸನೆಯ ಗ್ರಹಿಕೆ ಕಾಲಾಂತರದಲ್ಲಿ ಕ್ಷೀಣಿಸುತ್ತೆ. ಖಂಡಿತ ನಿಮ್ಮನ್ನು ಮಂಕಾಗಿಸುತ್ತೆ. ಗೆಡ್ಡೆ ಗೆಣಸುಗಳನ್ನು ತುಂಬಾನೇ ಸೇವಿಸಿದರೆ, ಆಲೂಗೆಡ್ಡೆ ಮತ್ತಿತರ ಗೆಡ್ಡೆಗಳನ್ನು ಸೇವಿಸಿದರೆ ಹೊಕ್ಕುಳಿನ ಕೆಳಭಾಗದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಅಲ್ಲಿ ಗ್ಯಾಸ್ ಉತ್ಪತ್ತಿಯಾದರೆ ಹೊಕ್ಕಳು ಮತ್ತು ಗಂಟಲ ಕುಳಿಯ ನಡುವೆ ನಿಮ್ಮ ಪ್ರಾಣಶಕ್ತಿಗಳು ಹೇಗೆ ಕೆಲಸ ಮಾಡಬೇಕೋ ಹಾಗೆ ಮಾಡಲ್ಲ ಮತ್ತು ಜೀವವ್ಯವಸ್ಥೆಯ ಕ್ರಿಯಾಶೀಲತೆಯ ಮಟ್ಟ ಕಡಿಮೆಯಾಗುತ್ತೆ. ಮೂಲಂಗಿಯಂತಹ ಕೆಲವು ತರಕಾರಿಗಳು ಭೂಮಿಯ ಅಡಿಭಾಗದಲ್ಲಿ ಬೆಳೆದರೂ ಕೂಡ ಪ್ರಾಣ ಪೋಷಕವಾಗಿದೆ. ಮೂಲಂಗಿ, ಕ್ಯಾರೆಟ್, ಬಾಕಿ ಎಲ್ಲ ಗೆಡ್ಡೆಗೆಣಸುಗಳು, ಆಲೂಗೆಡ್ಡೆ ಮತ್ತು ಆ ಜಾತಿಯ ತರಕಾರಿಗಳು ಪ್ರಾಣರಹಿತವಾದ್ದು. ಆದರೆ ಅವು ತಮಸ್ಸನ್ನು ಉಂಟು ಮಾಡುತ್ತೆ, ಅಂದರೆ ನಿಮ್ಮಲ್ಲಿ ಒಂದು ರೀತಿಯ ಜಡತ್ವವನ್ನು ತರುತ್ತೆ. ನಾವು ವಿದ್ಯಾರ್ಥಿಗಳಿಗೆ ಮತ್ತು ಧ್ಯಾನಿಗಳಿಗೆ ಆಲೂಗೆಡ್ಡೆ ಮತ್ತು ಆ ಜಾತಿಗೆ ಸೇರಿದ ತರಕಾರಿಗಳನ್ನು ತಿನ್ನಬೇಡಿ ಅಂತೀವಿ, ಯಾಕೆಂದರೆ ಅವು ನಿದ್ದೆಯ ಅವಧಿನ ಹೆಚ್ಚಿಸುತ್ತೆ. ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮತ್ತು ಧ್ಯಾನಿಗಳಿಗೆ ದೊಡ್ಡ ಶತ್ರು ಅಂದರೆ ನಿದ್ದೆ, ಹೌದಲ್ವಾ? ಕಣ್ಮುಚ್ಚಿ ಕೂತ್ರಿ, ಪಠ್ಯಪುಸ್ತಕ ತೆರೆದ್ರಿ. ನಿದ್ದೆ ಬರೆಸೋದಕ್ಕೆ ಪಠ್ಯಪುಸ್ತಕ ಒಳ್ಳೆ ಮದ್ದು. ಅದರ ಜೊತೆಗೆ ನಿಮ್ಮ ಆಹಾರದಲ್ಲಿ ಆಲೂಗೆಡ್ಡೆ ಇದ್ರೆ ತಕ್ಷಣವೇ ನಿದ್ದೆ ಬರುತ್ತೆ. ಹಾಲಿನ ಉತ್ಪನ್ನಗಳಲ್ಲಿ ಒಂದು ರೀತಿಯ ಕಿಣ್ವ ಅಥವಾ ಎಂಜೈಮ್ಗಳಿರುತ್ತವೆ. ಅದನ್ನು ಇಂದು ವಸ್ತ್ರೋದ್ಯಮದಲ್ಲಿ ಬಳಕೆಯಾಗುವ ಅಂಟನ್ನು ಮಾಡೋಕ್ಕೆ ಬಳಸ್ತಾರೆ. ಇವು ನೀರಲ್ಲಿ ಕರಗಲ್ಲ. ಹಾಲಿನ ಉತ್ಪನ್ನಗಳನ್ನು ತುಂಬಾನೇ ಸೇವಿಸ್ತಿದ್ರೆ ಅದು ಹೋಗಿ ನಿಮ್ಮ ದೊಡ್ಡ ಕರುಳಲ್ಲಿ ಅಂಟಿಕೊಳ್ಳುತ್ತೆ. ಸೊ ದ ವೇಸ್ಟ್ ಮೆಟೀರಿಯಲ್ ವಿಚ್ ಶುಡ್ ಹ್ಯಾವ್ ಈಸಿಲಿ ಫ್ಲೋನ್ ಔಟ್ ವಿಲ್ ನಾಟ್ ಫ್ಲೋ ಔಟ್ ಆಫ್ ದ ಸಿಸ್ಟಮ್. ಅಂದರೆ ಸುಲಭವಾಗಿ ಹೊರಹೋಗಬೇಕಾದ ತ್ಯಾಜ್ಯಗಳು ದೇಹದಿಂದ ಹೋಗಲ್ಲ. ಹಾಲಿನ ಉತ್ಪನ್ನಗಳ ಸೇವನೆಯಿಂದ ದೇಹ ಮತ್ತು ಮನಸ್ಸಿನ ಸಾಮಾನ್ಯ ಚುರುಕುತನ ಕಡಿಮೆಯಾಗುತ್ತೆ. ಕೊನೆ ಪಕ್ಷ ದಕ್ಷಿಣ ಭಾರತದವರಿಗೆ ನಿಮ್ಮ ಶಾಲೆಯಲ್ಲಿ ಕೂಡ ಹೇಳ್ತಿರ್ತಾರೆ, ಮೊಸರನ್ನ ತಿಂದರೆ ನಿದ್ದೆ ಬರುತ್ತೆ ಅಂತ. ಹೌದಾ ಅಲ್ವಾ? ಯಾರಾದರೂ ನಿದ್ದೆಗಣ್ಣಲ್ಲಿದ್ದರೆ ನಮ್ಮ ಕಡೆ ಏನು ಮೊಸರನ್ನ ತಿಂದು ಬಂದ್ರಾ ಅಂತಾರೆ. ಮಂಕಾಗಿಸುತ್ತೆ ಅಂತ ಎಲ್ರಿಗೂ ಗೊತ್ತು, ಆದರೆ ಶಿಕ್ಷಕರು ತಿಂತಾರೆ, ಅದೇ ಸಮಸ್ಯೆ. ಇದೀಗ ವೈದ್ಯಕೀಯವಾಗಿ ಸಾಬೀತಾಗಿದೆ, ನಿಮ್ಮ ಈ ದೇಹದಲ್ಲಿ ನೀವೀಗ ಹಸಿ ಮಾಂಸವನ್ನು ತಿಂದರೆ ದೇಹದಿಂದ ಹೊರಹೋಗೋಕ್ಕೆ 70-72 ಗಂಟೆಗಳು ಬೇಕು. ಬೇಯಿಸಿದ ಮಾಂಸವನ್ನು ತಿಂದರೆ ದೇಹದಿಂದ ಹೊರಹೋಗೋಕ್ಕೆ 50-54 ಗಂಟೆಗಳು ಬೇಕು. ಬೇಯಿಸಿದ ಸಸ್ಯಾಹಾರಿ ಊಟವನ್ನು ಸೇವಿಸಿದರೆ ದೇಹದಿಂದ ಹೊರಹೋಗೋಕ್ಕೆ 24-30 ಗಂಟೆಗಳು ಬೇಕು. ಬೇಯಿಸಿದ ತರಕಾರಿಗಳನ್ನು ತಿಂದರೆ ದೇಹದಿಂದ ಹೊರಹೋಗೋಕ್ಕೆ 12-15 ಗಂಟೆಗಳು ಬೇಕು. ನೀವು ಹಣ್ಣನ್ನು ತಿಂದರೆ ದೇಹದಿಂದ ಹೊರಹೋಗೋಕ್ಕೆ 1.5-3 ಗಂಟೆಗಳ ಅವಧಿ ಬೇಕು. ಯಾಕೆ ಅಷ್ಟು ಸಮಯ ಬೇಕು? ಯಾಕೆಂದರೆ ಮೂಲಭೂತವಾಗಿ ಮನುಷ್ಯನ ಅನ್ನನಾಳ 24-36 ಅಡಿ ಉದ್ದ ಇರುತ್ತೆ. ನಿಮ್ಮ ತುಟಿಯಿಂದ ಗುದದ್ವಾರದವರೆಗಿನ ಈ ಇಡೀ ನಾಳ. ಎಲ್ಲ ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಲಕ್ಷಣ ಇದು. ಅನ್ನನಾಳ ದೇಹದ ಉದ್ದಕ್ಕಿಂತ 5-6 ಪಟ್ಟು ಉದ್ದ ಇರುತ್ತೆ. ಮಾಂಸಾಹಾರಿಗಳಲ್ಲಿ ದೇಹದ ಉದ್ದಕ್ಕಿಂತ ಕೇವಲ 2.5-3 ಪಟ್ಟು ಉದ್ದ ಇರುತ್ತೆ. ಅಂದರೆ ಎಲ್ಲ ಮಾಂಸಾಹಾರಿ ಪ್ರಾಣಿಗಳ ಕರುಳಿನ ಉದ್ದ ಬಹಳ ಚಿಕ್ಕದಿರುತ್ತೆ. ಎಲ್ಲ ಸಸ್ಯಾಹಾರಿಗಳ ಕರುಳು ಬಹಳ ಉದ್ದವಾಗಿರುತ್ತೆ. ಸಸ್ಯಾಹಾರ ದೇಹದಿಂದ ಬಹಳ ಬೇಗನೆ ಹೊರಹೋಗೋದರಿಂದ ಕರುಳಿನ ಉದ್ದ ಆ ರೀತಿಯಲ್ಲಿ ವಿನ್ಯಾಸವಾಗಲ್ಪಟ್ಟಿದೆ. ಹಾಗಾಗಿ ನೀವು ಮಾಂಸಾಹಾರ ತಿಂತಿದ್ದು ಅದು ದೀರ್ಘ ಸಮಯದವರೆಗೆ ದೇಹದೊಳಗಿದ್ರೆ ಖಂಡಿತವಾಗಿ ರೋಗಗಳಿಗೆ ಎಡೆ ಮಾಡಿಕೊಡುತ್ತೆ. ಹಲವು ರೀತಿಯಲ್ಲಿ ಮಾಡ್ಕೋತೀರಿ. ಜಗತ್ತಿನಲ್ಲಿ ಈಗ ಮಾಂಸ ತಿನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಯಾಕೆಂದರೆ ಹಿಂದೆ ಬಹಳಷ್ಟು ಸಮಾಜಗಳಿಗೆ ಬದುಕುಳಿಯೋದು ಗುರಿಯಾಗಿತ್ತು. ಉಳಿವಿನ ವಿಷಯ ಬಂದಾಗ ಏನಾದರೂ ತಿಂತೀರಿ, ಆ ಅನಿವಾರ್ಯತೆ ಇದ್ದಾಗ ಅದು ಬೇರೆ ವಿಷಯ. ಉಳಿವನ್ನು ನಿರ್ವಹಿಸಿದ ನಂತರ ಆಗ ಆಯ್ಕೆ ಮಾಡ್ತೀರಿ, ಯಾವ ರೀತಿಯ ದೇಹ ಬೇಕು, ಯಾವ ರೀತಿಯ ಕಾರ್ಯಗಳನ್ನು ಮಾಡೋಕ್ಕೆ ಬಯಸ್ತೀರಿ ಅನ್ನೋದರ ಅನುಸಾರವಾಗಿ ತಿಂತೀರಿ. ಇದು ಮಾಂಸ ಸೇವನೆ ಬಗ್ಗೆ ಇರೋ ನಿಷೇಧ ಅಲ್ಲ, ಇದು ಇನ್ನಷ್ಟು ಪ್ರಜ್ಞಾಪೂರ್ವಕವಾಗಿ ತಿನ್ನೋದರ ಬಗ್ಗೆ, ಆಯ್ಕೆಯಿಂದ ತಿನ್ನೋದರ ಬಗ್ಗೆ. ಯೋಗ ಪರಂಪರೆಯಲ್ಲಿ ನೀವು ಏನನ್ನೇ ಬೇಯಿಸಿದರೆ
ಹೆಚ್ಚೆಂದರೆ ಒಂದೂವರೆ ಗಂಟೆಯಲ್ಲಿ ಅದನ್ನು ಸೇವಿಸಬೇಕು. ಕೆಲವು ನಿರ್ದಿಷ್ಟ ಪದಾರ್ಥಗಳಿಗೆ 4 ಗಂಟೆಗಳವರೆಗೆ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಾದರೆ ನೀವು ಅದನ್ನು ಮುಟ್ಟಬಾರದು. ಅದೆಷ್ಟೇ ರುಚಿಕರವಾಗಿರಲಿ, ಎಷ್ಟೇ ಚೆನ್ನಾಗಿರಲಿ, ನೀವು ಅದನ್ನು ಮುಟ್ಟಬಾರದು. ಇಲ್ಲಾಂದರೆ ದೇಹದಲ್ಲಿ ಗ್ಯಾಸ್ಗಳ ಉತ್ಪತ್ತಿಯಾಗುತ್ತೆ. ಗ್ಯಾಸ್ ಕೇವಲ ಹೊಟ್ಟೆಯಲ್ಲಿ ಇರಲ್ಲ, ಅದು ಹೇಗೂ ನಿಮಗೆ ಗೊತ್ತಾಗುತ್ತೆ. ಆದರೆ ಜೀವವ್ಯವಸ್ಥೆಯಲ್ಲಿ ಗ್ಯಾಸ್ಗಳ ಉತ್ಪತ್ತಿಯಾಗಿ ನಿಮ್ಮ ಪ್ರಾಣವಾಯುವಿನ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ಉಸಿರಾಟ ಕಾರ್ಯ, ನಿಮ್ಮ ಯೋಚನಾ ಪ್ರಕ್ರಿಯೆ ಮತ್ತು ವಾಸನೆ ಗ್ರಹಿಸುವ ಶಕ್ತಿ ಕಾಲಾಂತರದಲ್ಲಿ ಕ್ಷೀಣಿಸುತ್ತೆ. ನೀವು ಚೈತನ್ಯ ಭರಿತ ಮನುಷ್ಯರಾಗೋಕ್ಕೆ ಈ 3 ಬಹಳ ಮುಖ್ಯ.